ನಮಸ್ಕಾರ, ನಾನು ಸಂಧ್ಯಾ ಕಾನತ್ತೂರು. ಮತ್ತೊಮ್ಮೆ ಅರ್ಥನ್ ಬ್ರೌನ್ ಅವರ ಕಿಚನ್ಗೆ ಅಡುಗೆ ಮಾಡೋದಕ್ಕಾಗಿ ಬಂದಿದ್ದೀನಿ. ಇವತ್ತು ನಾನು ಮಾಡುತ್ತಾ ಇರುವಂಥದ್ದು ಒಂದು ವಿಶೇಷವಾದ ರೆಸಿಪಿ, ನೀರಿಲ್ಲದ ಅಡುಗೆ. ಇದು ಹಾಗಲಕಾಯಿಯ ಡ್ರೈ ಪಲ್ಯ. ಹಾಗಲಕಾಯಿ ಡ್ರೈ ಪಲ್ಯಕ್ಕೆ ನಾವು ಬಳಸ್ತಾ ಇರುವಂತಹ ಸಾಮಗ್ರಿಗಳು, ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಾಗಲಕಾಯಿ, ಹಾಗೆ ಈರುಳ್ಳಿ. ಇದೆರಡೂ ಸಮ ಪ್ರಮಾಣದಲ್ಲಿ ಬೇಕು. ಒಗ್ಗರಣೆಗೆ ನಾವು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನಕಾಯಿ, ವಿಶೇಷವಾಗಿ ಇದು ಸೂಜಿ ಮೆಣಸು ಅಥವಾ ನಮ್ಮ ಕಡೆ ಇದನ್ನು ಗಾಂಧಾರಿ ಮೆಣಸು ಅಂತ ಕರೀತಾರೆ, ಜೀರಿಗೆ ಮೆಣಸು ಅಂತಲೂ ಹೇಳ್ತಾರೆ. ಹಸಿ ಸೂಜಿ ಮೆಣಸನ್ನು ಕೂಡ ಬಳಸ್ತಾ ಇದ್ದೀನಿ. ಉಪ್ಪು ಬೇಕು, ತೆಂಗಿನಕಾಯಿ ತುರಿ ಬೇಕು, ಬೆಲ್ಲ ಬೇಕು, ಹಾಗೆ ವಾಟೆ ಪುಡಿ ಅಥವಾ ಹುಳಿ ಪುಡಿ ಅಂತ ಹೇಳ್ತಾರೆ, ಅದನ್ನು ಬಳಸ್ತಾ ಇದ್ದೀನಿ. ಇದು ಒಂದು ಮಸಾಲೆ ಪುಡಿ, ನಾನೇ ಮಾಡಿರುವಂಥದ್ದು. ಜೀರಿಗೆ, ಮೆಂತೆ, ಕಾಳುಮೆಣಸು ಮತ್ತು ಒಣಮೆಣಸಿನಕಾಯಿಯನ್ನು ಹುರಿದು ಪುಡಿ ಮಾಡಿಕೊಂಡಿರುವಂತಹ ಒಂದು ಪುಡಿಯನ್ನು ಕೂಡ ಬಳಸ್ತಾ ಇದ್ದೀನಿ. ಅಲ್ಲದೆ ಈ ಸೂಜಿ ಮೆಣಸು ಮತ್ತು ಹಸಿರು ಪೆಪ್ಪರ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಉಪ್ಪು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈ ಪೇಸ್ಟನ್ನು ಕೂಡ ಖಾರಕ್ಕಾಗಿ ಸ್ವಲ್ಪ ಬಳಸ್ತಾ ಇದ್ದೀನಿ. ಕೊನೆಯಲ್ಲಿ ನಮಗೆ ಸ್ವಲ್ಪ ಗೋಡಂಬಿ, ಇದು ರುಚಿಯನ್ನು ಕೊಡುತ್ತೆ, ಇದು ಆಪ್ಷನಲ್. ನಾನು ಒಗ್ಗರಣೆಗೆ ಮತ್ತೆ ಕೊಬ್ಬರಿ ಎಣ್ಣೆಯನ್ನೇ ಬಳಸ್ತಾ ಇದ್ದೀನಿ. ಹಾಗಲಕಾಯಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಹಿ ರುಚಿ ಹೌದು, ಆದರೆ ಆ ಕಹಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡಯಾಬಿಟಿಕ್ ಫ್ರೆಂಡ್ಲಿ ತರಕಾರಿ ಅಂತ ಹೇಳ್ಬೋದು ಇದನ್ನು. ಡಯಾಬಿಟಿಸ್ ಇರೋರು ಇದರ ಹಸಿಯಾಗಿ ಕೂಡ ಬಳಕೆ ಮಾಡಬಹುದು, ಹಾಗೆ ಬೇಯಿಸಿ ಕೂಡ ಬಳಕೆಯನ್ನು ಮಾಡಬಹುದು. ಇಂತಹ ಆರೋಗ್ಯಕರ ತರಕಾರಿಯನ್ನು ನಾವು ಅಡುಗೆ ಮಾಡುವಾಗ ಆರೋಗ್ಯಕರ ಪಾತ್ರೆಯನ್ನು ಕೂಡ ಬಳಸಬೇಕು ಅಲ್ವೇ? ಅದಕ್ಕಾಗಿಯೇ ನಾನು ಉಪಯೋಗಿಸ್ತಾ ಇರುವಂಥದ್ದು ಅರ್ಥನ್ ಬ್ರೌನ್ ಅವರ ಮಣ್ಣಿನ ಈ ಪಾತ್ರೆಗಳು. ಈ ಪಲ್ಯದ ವಿಶೇಷತೆ ಏನಂದರೆ ಇದನ್ನು ಒಂದು 15-20 ದಿನಗಳ ಕಾಲ ಕೂಡ ಇಡಬಹುದು, ವಿತೌಟ್ ರೆಫ್ರಿಜರೇಟರ್ ಇಡಬಹುದು. ನೀರು ಹಾಕದೇ ಇರೋದ್ರಿಂದ ಈ ಪಲ್ಯ ಕೆಡೋದಿಲ್ಲ. ವಿಶೇಷವಾಗಿ ಚಪಾತಿ ಜೊತೆಗೆ ಅಥವಾ ನಮ್ಮ ಕುಚ್ಚಿಲಕ್ಕಿ ಗಂಜಿ ಜೊತೆಗೆ ತುಪ್ಪದ ಅನ್ನದ ಜೊತೆಗೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹೈಲಿ ಅಯನ್ ಕಂಟೆಂಟ್, ಕಬ್ಬಿಣದ ಅಂಶವನ್ನು ಹೊಂದಿಕೊಂಡಿರುವಂತಹ ಈ ತರಕಾರಿಯನ್ನು ರಕ್ತದ ಕೊರತೆ ಇರುವಂತಹ, ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ ಮಹಿಳೆಯರು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿದರೆ ಅವರ ಆರೋಗ್ಯ ಕೂಡ ವರ್ಧನೆ ಆಗುತ್ತೆ. ಹಾಗಲಕಾಯಿ ಪಲ್ಯವನ್ನು ಇವತ್ತು ಯಾಕೆ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಇರುವಂತಹ ಒಂದು ಘಮ, ಒಂದು ಸ್ವಾದ, ಈ ಪಲ್ಯದ ಸ್ವಾದವನ್ನು ಹೆಚ್ಚಿಸ್ತದೆ. ಮಣ್ಣಿನ ಪಾತ್ರೆ ಬಹುಶಃ ಅಡುಗೆ ಮಾಡಿದವರಿಗಷ್ಟೇ ಅದರ ಬೆಲೆ ಅರ್ಥ ಆಗ್ಬೋದು. ಇದರಲ್ಲಿರುವಂತಹ ಹೆಚ್ಚಿನ ಏನಾದರೂ ಟಾಕ್ಸಿಕ್ಸ್ ಇದ್ದರೆ, ಟಾಕ್ಸಿನ್ಸ್ ಇದ್ದರೆ, ಈಗ ಸಪೋಸ್ ನಾವು ತಗೊಂಡಿದ್ದ ತರಕಾರಿ ಅಂಗಡಿಯದ್ದಿದ್ದರೆ ಆ ಅಂಶವನ್ನು ಕೂಡ ಮಣ್ಣು ಹೀರಿಕೊಳ್ಳುತ್ತದೆ. ಈ ಪಾತ್ರೆಯಲ್ಲಿರುವಂತಹ ಅಡುಗೆ ಪರಿಶುದ್ಧವಾಗಿ ಒಳ್ಳೆ ಆರೋಗ್ಯಕರವಾಗಿ ನಮಗೆ ಸಿಗುತ್ತೆ. ತೆಳ್ಳಗೆ ಹೆಚ್ಚಿದ ಹಾಗಲಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾಲ್ಕೈದು ಚಮಚ ಉಪ್ಪನ್ನು ಸೇರಿಸಿ ಅದನ್ನು ಮಿಶ್ರ ಮಾಡ್ತೀನಿ. ಸ್ವಲ್ಪ ಅರಶಿನ ಪುಡಿಯನ್ನು ಕೂಡ ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಶ್ರ ಆಗಲಿ, ಒಂದು 5 ನಿಮಿಷ ಆ ಉಪ್ಪನ್ನು ಇದು ಹೀರಿಕೊಂಡು ನೀರು ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಇದನ್ನು ಇಡೋಣ. ಮಣ್ಣಿನ ಪಾತ್ರೆ ಹೇಗೆ ಅಂದರೆ ಬಿಸಿಯನ್ನು ಹೀರಿಕೊಳ್ಳೋದು ನಿಧಾನ ಇರಬಹುದು, ಆದರೆ ಒಮ್ಮೆ ಬಿಸಿಯಾದ ನಂತರ ಆ ಬಿಸಿಯನ್ನು ಹೊರಗಡೆಗೆ ಬಿಟ್ಕೊಡುವುದಿಲ್ಲ, ಅದು ತನ್ನಲ್ಲೇ ಉಳಿಸ್ಕೊಳ್ಳುತ್ತೆ. ಅದರಿಂದ ಮತ್ತೆ ಶೀಘ್ರವಾಗಿ ನಮಗೆ ಅಡುಗೆ ಆಗುತ್ತೆ. ಸ್ಟವ್ ಹಚ್ಚಿ ಆಗಿದೆ, ಆರಂಭದಲ್ಲಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಪಾತ್ರೆ ಬಿಸಿಯಾಗಲಿ. ಬಿಸಿಯಾಗ್ತಿದ್ದ ಹಾಗೆ ಬಿಸಿ ಆಗ್ತಾ ಇದೆ. ಆಗ್ತಾ ಇದ್ದ ಹಾಗೆ ಮೊದಲಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು, ಯಾಕೆಂದರೆ ನಾವು ಇದಕ್ಕೆ ನೀರನ್ನು ಬಳಕೆ ಮಾಡೋದಿಲ್ಲ. ಅದರಿಂದ ಸ್ವಲ್ಪ
ನಾಲ್ಕೈದು ಚಮಚದಷ್ಟು ಎಣ್ಣೆಯನ್ನೇ ಬಳಸ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈ ಒಗ್ಗರಣೆಗೂ ಕೂಡ ನಾನು ಮೆಣಸಿನಕಾಯಿಯನ್ನು, ಇದೇ ಗಾಂಧಾರಿ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ, ಕೆಂಪು ಮೆಣಸು ಸಿಗುತ್ತೆ. ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು ಉದ್ದಿನಬೇಳೆ, ಇದೆಲ್ಲ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಹಾಕೋಣ, ಆ ಪರಿಮಳ ಚೆನ್ನಾಗಿ ಬರಲಿ. ಮತ್ತು ಹೆಚ್ಚಿನ ಸಮಯ ಉಳಿಯೋದ್ರಿಂದ ಈ ಬೇಳೆಗಳನ್ನು ಹಾಕಿದರೆ ಚೆನ್ನಾಗಿರುತ್ತೆ, ಅದು ರುಚಿ ಕೂಡ. ಸಾಸಿವೆ ಉರಿಯನ್ನು ದೊಡ್ಡ ಮಾಡ್ಕೊಂಡಿದ್ದೀನಿ ನಾನೀಗ. ಸೂಜಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಅದರ ಹಸಿ ಹೋಗಬೇಕು. ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಅದರ ಬಣ್ಣ ಬದಲಾಗೋವರೆಗೂ ಮೊದಲು ಹುರ್ಕೊಳ್ಳೋಣ. ಮತ್ತೊಂಚೂರು ಅರಶಿನ ಪುಡಿಯನ್ನು ಹಾಕ್ಕೊಳ್ಳೋದು. ಈಗ ಸುಮಾರು ಒಂದು 10 ವರ್ಷದಿಂದ ಅರ್ಥನ್ ಬ್ರೌನ್ ಅವರ ಮಣ್ಣಿನ ಪಾತ್ರೆಗಳನ್ನು ಬಳಸಿ ಅಡುಗೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ. ತುಂಬ ರುಚಿಕರವಾದ ಒಳ್ಳೆಯ ಫ್ಲೇವರನ್ನು ಕೊಡುವಂತಹ ಈ ಗುಣ ಈ ಮಣ್ಣಿನ ಪಾತ್ರೆಗಳಿಗಿದೆ. ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕವಾದಂತಹ ಹುಳಿ ಇರಬಹುದು, ಕಾಯಿ ರಸ ಇರಬಹುದು ಅಥವಾ ಮಜ್ಜಿಗೆ ಹುಳಿ ಇತ್ಯಾದಿಗಳನ್ನು ಮಾಡುವಾಗ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದರ ರುಚಿಯೇ ಬೇರೆ. ಸ್ವಲ್ಪ ಬೇಯ್ತಾ ಇದ್ದ ಹಾಗೆ ಹುಳಿ ಪುಡಿ ಅಂದರೆ ವಾಟೆ ಪುಡಿ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ನೀವು ಗೂಗಲಲ್ಲಿ ನೋಡಿದರೆ ನಿಮಗೆ ಅದು ಏನು ಗಿಡ ಏನು ಮಾಹಿತಿ ಪೂರ್ತಿಯಾಗಿ ಸಿಗುತ್ತೆ. ವಾಟೆ ಪುಡಿ ಅಂತ ನೋಡಿದರೆ ಅದನ್ನು ಸ್ವಲ್ಪ ಹಾಕಿದರೆ ಸಾಕು, ತುಂಬ ಬೇಡ ಹುಳಿ ಇದಕ್ಕೆ. ಎಣ್ಣೆ ತಿಂಡಿಗಳನ್ನು ಕೂಡ ನಾವು ಬಿಸಿ ಎಣ್ಣೆಯಿಂದ ತೆಗೆದ ತಕ್ಷಣ ಮಣ್ಣಿನ ಪಾತ್ರೆಯಲ್ಲಿ ಹಾಕಿದರೆ ಆ ಎಣ್ಣೆ ಪೂರ್ತಿ ಆ ಪಾತ್ರೆಯೊಳಗೆ ಬಸಿದು ಹೋಗಿ ನಮಗೆ ಒಳ್ಳೆಯ ಕುರುಕುಲು ತಿಂಡಿ ಕೂಡ ಸಿಗುತ್ತೆ. ನಮಗೆ ಯಾವುದೇ ಟಿಶ್ಯೂ ಪೇಪರ್ ಆಗಲಿ ಅಥವಾ ಬೇರೆ ಪೇಪರ್ಗಳಲ್ಲಿ ಆದರೂ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ಸ್ವಲ್ಪ ಸೂಜಿ ಮೆಣಸಿನ ಚಟ್ನಿ ಪೇಸ್ಟ್, ಹಾಗೆ ಸ್ವಲ್ಪ ಕಾಳುಮೆಣಸು, ಹಸಿ ಕಾಳುಮೆಣಸಿನ ಪೇಸ್ಟನ್ನು ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಇದೇನು ಹಾಕಲೇಬೇಕು ಅಂತಿಲ್ಲ. ಖಾರ ಹೆಚ್ಚು ಬೇಕಿದ್ದರೂ ಹಾಕಬಹುದು, ಅಥವಾ ಈ ಕಾಳುಮೆಣಸಿನ ಪೇಸ್ಟು, ಹಸಿ ಕಾಳುಮೆಣಸಿನ ಪೇಸ್ಟು ಒಂದು ವಿಶಿಷ್ಟವಾದ ಪರಿಮಳವನ್ನು ಕೊಡುತ್ತೆ ಅಡುಗೆಗಳಿಗೆ. ಸುಮಾರು ಬಾಡಿದೆ ಈಗ ಈರುಳ್ಳಿ. ಈಗ ಈ ಆಗಲೇ ಕತ್ ಮಾಡಿ ಉಪ್ಪು ಬೆರೆಸಿಟ್ಟಂತಹ ಹಾಗಲಕಾಯಿ ಇದೆಯಲ್ಲ, ಇದನ್ನು ಹಾಗೆ ಹಾಕೋದಿಲ್ಲ, ನಾವು ಪೂರ್ತಿ ನೀರನ್ನು ಹಿಂಡಿಕೊಳ್ಬೇಕು. ನೀರನ್ನು ಹಿಂಡಿಕೊಂಡು ಬರೀ ಹಾಗಲಕಾಯಿಯನ್ನು ಮಾತ್ರ ಹಾಕ್ತೀನಿ. ಈಗ ಏನು ಉಪ್ಪು ಎಳ್ಕೊಂಡಿದೆ ಈ ಹಾಗಲಕಾಯಿ, ಅಷ್ಟು ಉಪ್ಪು ಈ ಪಲ್ಯಕ್ಕೆ ಸಾಕಾಗುತ್ತೆ. ಇನ್ನೂ ಎಕ್ಸ್ಟ್ರಾ ಉಪ್ಪು ಹಾಕುವಂಥದ್ದು ಕೂಡ ಬೇಡ, ಇದರಿಂದಾಗಿ ಹೆಚ್ಚಿನ ಕಹಿ ಹೋಗುತ್ತೆ. ಅಷ್ಟು ಹಾಗಲಕಾಯಿಯನ್ನು ಸೇರಿಸಿ ಆಯಿತು. ಸ್ವಲ್ಪ ಹೊತ್ತು ಹೀಗೆ ತಿರುವಿ ಹಾಕೋಣ, ಅದು ಪೂರ್ತಿ ಮಿಶ್ರ ಆಗಲಿ. ಇನ್ನೀಗ ಸ್ವಲ್ಪ ಉರಿಯನ್ನು ಕೂಡ ದೊಡ್ಡ ಮಾಡಿಕೊಳ್ಬೋದು ಸಣ್ಣಕ್ಕಿದ್ದದನ್ನು. ಇದಕ್ಕೆ ಇನ್ನೀಗ ಕಾಯಿ ಮತ್ತು ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲವನ್ನು ಹೀಗೆ ತುರಿದು ಸೇರಿಸಬೇಕು, ಅಲ್ಲದಿದ್ದರೆ ಸಮ ಪ್ರಮಾಣದಲ್ಲಿ ಅದು ಮಿಶ್ರ ಆಗೋದಿಲ್ಲ. ಇಲ್ಲ ಪುಡಿ ಬೆಲ್ಲವನ್ನು ಕೂಡ ಬಳಸಬಹುದು, ನಾನಿಲ್ಲಿ ಅಚ್ಚು ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಇದನ್ನು ಪೂರ್ತಿ ಮಿಶ್ರ ಮಾಡಿಕೊಳ್ಳೋಣ. ಬಹಳ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಆರೋಗ್ಯಕರವಾದ ಹಾಗಲಕಾಯಿಯನ್ನು ಆರೋಗ್ಯಕರವಾದ ಅರ್ಥನ್ ಬ್ರೌನ್ ಅವರ ಈ ಪಾತ್ರೆಯಲ್ಲಿ ನನಗೆ ಇವತ್ತು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು 10 ನಿಮಿಷ ಇದನ್ನು ಮುಚ್ಚಿ ಬೇಯಿಸೋಣ. ಈ ಪಲ್ಯ ಸುಮಾರು ಆಗ್ತಾ ಬಂದಿದೆ. ಈಗ ಇದು ಇನ್ನೊಂದು ಸ್ವಲ್ಪ ಇನ್ನೂ ಫ್ರೈ ಆಗಬೇಕು, ಇನ್ನೂ ಅದು ಪುಡಿ ಪುಡಿ ಆಗಿ ಆಗಬೇಕು. ಒಂದು ಈ ಶಬ್ದ ಸೂಕ್ಷ್ಮವಾಗಿ ಕೇಳಬಹುದು, ಆ ಶಬ್ದ ನಿಲ್ಲುವವರೆಗೂ ಅದು ನಾವು ತಿರುಗಿಸ್ತಾ ಇದ್ದರೆ
ಪೂರ್ತಿ ಡ್ರೈ ಆಗಿ ಉದುರುದ್ರಾಗಿ ಬರುತ್ತೆ. ಸಾಮಾನ್ಯ ಆಗ್ತಾ ಬಂದಿದೆ ಇದೀಗ. ಈ ಆಗ್ತಾ ಬರುವ ಹಂತದಲ್ಲಿ ನಾವು ಈ ರುಚಿಗೆ ಈ ಮಸಾಲೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಇದು ಆಪ್ಷನಲ್ಲು, ಇದು ಬೇಕೇ ಬೇಕು ಅಂತೇನಿಲ್ಲ. ಈ ಫ್ಲೇವರನ್ನು ಇಷ್ಟಪಡೋರಿಗಾಗಿ ಮಾಡ್ತಾ ಇರೋದು. ಇದಕ್ಕೆ ಜೀರಿಗೆ, ಮೆಂತೆ, ಕಾಳುಮೆಣಸು ಮತ್ತು ಒಣಮೆಣಸಿನಕಾಯಿಯನ್ನು ನಾನು ಬಳಸಿದ್ದೇನೆ. ಖಾರ ಕೂಡ ಸ್ವಲ್ಪ ಸಿಗುತ್ತೆ ಖಾರ ಇಷ್ಟಪಡುವವರಿಗೆ. ಇನ್ನೀಗ ನಾವು ಇದಕ್ಕೆ ಗೋಡಂಬಿಯನ್ನು ಸೇರಿಸಬೇಕು. ಅದು ರುಚಿಗಷ್ಟೇ, ಏನು ಹಾಕಲೇಬೇಕು ಅಂತೇನು ಇಲ್ಲ. ಸಾಮಾನ್ಯವಾಗಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊಂಬಣ್ಣ, ಕೆಂಬಣ್ಣ ಬರೋದು ಬೇಡ, ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳೋಣ ಇದನ್ನು. ಗೋಡಂಬಿ ಆಗಿದೆ, ಆಫ್ ಮಾಡಿಕೊಂಡು ಈ ಗೋಡಂಬಿಯನ್ನು ಮಿಶ್ರ ಮಾಡಿಕೊಂಡು ಪೂರ್ತಿ ಒಂದೇ ಥರ ಮಿಶ್ರ ಮಾಡಿಕೊಂಡ್ರಾಯಿತು. ಪಲ್ಯ ಕೂಡ ರೆಡಿ ಆಯಿತು. ಅರ್ಥನ್ ಬ್ರೌನ್ಸ್ ಅವರ ಚಾನೆಲ್ನಲ್ಲಿ ಈ ಅಡುಗೆ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ಅರ್ಥನ್ ಬ್ರೌನ್ಸ್ ಅವರ ಚಾನೆಲನ್ನು ನೀವು ಈಗಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಈ ಅಡುಗೆಗಳನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅರ್ಥನ್ ಬ್ರೌನ್ಸ್ ಅವರ ಈ ಕಿಚನಲ್ಲಿ ಬಂದು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ನಿಮ್ಮ ರುಚಿಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳುವ ಆಸಕ್ತಿ ನಿಮ್ಮದಾಗಿದ್ದರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಂಪರ್ಕ ಸಂಖ್ಯೆಯೊಂದಿಗೆ ಸಂಪರ್ಕಿಸಿ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಸಂಧ್ಯಾ ಕಾನತ್ತೂರು, ಟ್ಯಾಲೆಂಟ್ ವರ್ಲ್ಡ್ ಬೆಂಗಳೂರಿನಿಂದ. ಥ್ಯಾಂಕ್ ಯು.